ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸುವಿನ ದಿವ್ಯನಾಮದಲ್ಲಿ ವಂದಿಸ್ತೇನೆ ನಿಮ್ಮಲ್ಲಿ ಅನೇಕರು ನನ್ನ ಜೊತೆಯಲ್ಲಿ ದೂರವಾಣಿ ಕರೆಗಳ ಮೂಲಕವಾಗಿ ಮಾತನಾಡಿದ್ದೀರಿ ಕೆಲವರು ವೈಯಕ್ತಿಕವಾಗಿ ನನ್ನನ್ನು ಭೇಟಿ ಮಾಡಿದ್ದೀರಿ ಈ ಕಾರ್ಯಕ್ರಮಗಳ ಮೂಲಕವಾಗಿ ನಿಮ್ಮಲ್ಲಿ ಅನೇಕರಿಗೆ ದೇವರು ತನ್ನ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಎಂಬುವಂಥದ್ದನ್ನು ನೀವು ನನ್ನೊಡನೆ ಹಂಚಿಕೊಂಡಿದ್ದೀರಿ ನಿಮಗೆ ನನ್ನ ವಂದನೆಗಳು ದೇವರ ಈ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಶೀರ್ವದಿಸುವಂತೆ ದಯಮಾಡಿ ಈ ಕಾರ್ಯಕ್ರಮಗಳಿಗಾಗಿ ನನಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮೊಡನೆ ನಾನು ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನು ಮುಂದುವರಿಸುವಾಗ ಆತನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ಜೀವಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ ನೀ ನಮಗೆ ಕೊಟ್ಟಂಥ ವಾಕ್ಯಕ್ಕಾಗಿಸ್ತೋದು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ಯಾಕೆ ಲೋಕಕ್ಕೆ ಬಂದನು ಎಂಬಂಥ ಅಮೂಲ್ಯವಾದ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವಾಗ ನಿನ್ನ ಅಪಾರವಾದ ಕೃಪೆ ನೀ ನಮಗೆ ಕೊಡು ನಿನ್ನ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು ನಿನ್ನ ವಾಕ್ಯದ ಸತ್ಯದ ಅಧ್ಯಯನದಲ್ಲಿ ನಮ್ಮನ್ನು ನಡೆಸು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ ಆಮೇನು ಪ್ರಿಯರೇ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ ಫಿಲಿಪಿಯರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ನಾವು ಐದರಿಂದ ಹನ್ನೊಂದನೆಯ ವಚನದ ಅಧ್ಯಯನದಲ್ಲಿ ನಾವು ಇದ್ದೇವೆ ಈಗ ಇನ್ನೊಂದು ಸಾರಿ ಐದು ಮತ್ತು ಆರು ನಿಮ್ಮ ಗಮನಕ್ಕೆ ನಾನು ತರ್ತೇನೆ ಐದು ಆರು ಏಳು ಲೆಟ್ ಇಸ್ ಮೈಂಡ್ ಬಿ ಇನ್ ಯು Which was also in Christ Jesus, who being in the form of God did not consider it robbery to be equal with God, but made himself of no reputation, taking the form of a bond servant and coming in the likeness of man. ನಾವು ವಾಕ್ಯದಲ್ಲಿ ನಾವು ನೋಡುವ ಕನ್ನಡದಲ್ಲಿ ಹೀಗೆ ಉಂಟು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ದೇವ ಸ್ವರೂಪನಾಗಿದ್ದರು ದೇಯರಿ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ Now, when we turn our attention, let's turn our attention for a little while to the book of Hebrews, Ibrera Granthake, nama gavanavanu nao solpa terigisona, ali ondane adhyaya, turn our attention to chapter 1 and we will read verse 3, Murne vachanavanu nao solpa nao ನಾವು ಮೂರನೇ ವಚನ ಅದು ಸರಿಯಾಗಿ ಅರ್ಥ ಆಗಬೇಕಾದ್ರೆ ನಾವು ಒಂದನೇ ವಚನದಿಂದಲೇ ಓದುವುದು ಒಳ್ಳೆಯ ನಾವು ಹಿಯರ್ ವಿ ಫೈಂಡ್ ಗಾಡ್ಸ್ ಸುಪ್ರೀಂ ರೆವಲೂಷನ್ ದೇವರ ಬಹಳ ಅತ್ಯುನ್ನತವಾದಂಥ ಒಂದು ಪ್ರಕಟಣೆಯನ್ನು ನಾವು ನೋಡ್ತಾ ಇದ್ದೇವೆ ಏನದು ಗಾಡ್ ಹೂ ಅಟ್ ವೇರಿಯಸ್ ಟೈಮ್ಸ್ ಆ್ಯಂಡ್ ಇನ್ ವೇರಿಯಸ್ ವೇಸ್ ಸ್ಪೋಕ್ ಇನ್ ಟೈಮ್ಸ್ ಪಾಸ್ಟ್ ಸ್ಪೋಕ್ ಇನ್ ಟೈಮ್ಸ್ ಪಾಸ್ಟ್ ನೋಡ್ರಿ ದೇವರು ಏನು ಮಾಡಿದಂತೆ ಬೇರೆ ಬೇರೆ ಕಾಲಗಳಲ್ಲಿ ಆತನು ಮಾತನಾಡ್ತಾ ಬಂದಿದ್ದಾನೆ ಸಿ ಅವರ್ ಗಾಡ್ ಈಸ್ ಎ ಗಾಡ್ ಹೂ ಈಸ್ ಎ ಗಾಡ್ ಆಫ್ ಸ್ಪೀಕಿಂಗ್ ಕನ್ನಡದಲ್ಲಿ ಹೀಗೆ ಉಂಟು ಪುರಾತನ ಕಾಲದಲ್ಲಿ ನಮ್ಮ ಪಿತ್ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಯು ನೋ ವಾಟ್ ಗಾಡ್ ಇಸ್ ಟೆಲಿಂಗ್ ಗಾಡ್ ಹೂ ಆಟ್ ವೇರಿಯಸ್ ಟೈಮ್ಸ್ ಆ್ಯಂಡ್ ಇನ್ ವೇರಿಯಸ್ ವೇ ಸ್ಪೋಕ್ ಇನ್ ಟೈಮ್ ಪಾಸ್ಟ್ ಟು ದ ಫಾದರ್ಸ್ ಬೈ ದ ಪ್ರೊಫೆಟ್ಸ್ ಇನ್ ದೀಸ್ ಲಾಸ್ಟ್ ಡೇಸ್ ಸ್ಪೋಕನ್ ಟು ಅಸ್ ಬಾಯ್ ಹೇ ಸನ್ ಹೂಮ್ ಹಿ ಹ್ಯಾಸ್ ಅಪಾಯಿಂಟೆಡ್ ಹೇರ್ ಆಫ್ ಆಲ್ ಥಿಂಗ್ಸ್ ಈ ಕೊನೆಯ ದಿವಸಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು ದೇವರು ತನ್ನ ಮಗನ ಮುಖಾಂತರವಾಗಿ ಮಾತಾಡಿದಾನಂತೆ ಈಗ ನಾವು ಮುಂದಕ್ಕೆ ಅರ್ಥ ಮಾಡಿಕೊಳ್ಳೋಣ ಈ ಮಗನ ಯಾರು ಹೂ ಇಸ್ ದಿಸ್ ಸನ್ what the bible says whom he hath appointed heir of all things through whom also he made the world who being the brightness of his glory and the express image of his person and upholding all things by the word of his power then he had by himself purged our sins sat down at the right hand of the majesty on high having become so much better than the angels as he has by inheritance obtained a more excellent name than they ಒಂದನೇ ವಚನದಿಂದ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ನನ್ನ ಪ್ರಿಯರೇ ಈ ಪ್ರಿಯ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ ಅಂತ್ಯ ದಿವಸಗಳಲ್ಲಿ ದೇವರು ಹೇಗೆ ಮಾತನಾಡ್ತಾ ಇದ್ದಾನೆ ಅನಾದಿ ಕಾಲದಲ್ಲಿ ಅಥವಾ ಪುರಾತನ ಕಾಲದಲ್ಲಿ ಆತನು ಪ್ರವಾದಿಗಳ ಮುಖಾಂತರ ಮಾತಾಡಿದ ಭಾಗ ಭಾಗವಾಗಿ ಮಾತಾಡಿದ ಆದರೆ ಈ ಅಂತ್ಯದ ದಿನಗಳಲ್ಲಿ ಆತನು ಮಾತಾಡುವಂಥ ವಿಧಾನ ಹೇಗೆ ಆತನು ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಯಾಕೆ ಮಗನ ಮುಖಾಂತರ ಮಾತಾಡಿದ್ದಾನೆ ಯಾರು ಈ ಮಗನು ಯೇಸುಕ್ರಿಸ್ತನ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನ ವಿವರಣೆ ಕೊಡ್ತಾ ಇದ್ದಾನೆ ಹೂ ಇಸ್ ದಿಸ್ ಸನ್ ಹೂ ಇಸ್ ದಿಸ್ ಸನ್ ಗಮನಿಸಿರಿ ಈತನನ್ನು ಎಲ್ಲಕ್ಕೂ ಬಾಗ್ಯನನ್ನಾಗಿ ನೇಮಿಸಿದನು ಹೀ ವಾಸ್ ಅಪಾಯಿಂಟೆಡ್ ಹೇರ್ ಆಫ್ ಥಿಂಗ್ಸ್ ಒಂದು ತಂದೆ ತಾಯಿಗಳಿಗೆ ಒಬ್ಬ ಮಗನಿದ್ರೆ ಆ ತಂದೆ ತಾಯಿಗಳು ಕಾಲವಾದ ನಂತರ ಆ ಮಗನು ಆ ತಂದೆ ತಾಯಿಗಳ ಎಲ್ಲ ಸೊತ್ತಿಗೆ ಬಾಧ್ಯನಾಗುತ್ತಾನೆ ಈಸ್ ಎಲಿಜಿಬಲ್ ಹೀ ಎಲಿಜಿಬಲ್ ಫಾರ್ ದ ಎಂಟೈರ್ ಪ್ರಾಪರ್ಟಿ ನಾಟ್ ಈವನ್ ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆರ್ ನೈಂಟಿ ಪರ್ಸೆಂಟ್ ಆರ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ entire property the moment his father and mother passes away from this world it is the son if he is only one son he is solely and wholly eligible to inherit the property now that is the meaning adu idra Ye magani who is this son ಈತನನ್ನು ಎಲ್ಲಕ್ಕೂ ಭಾಗ್ಯನನ್ನಾಗಿ ನೇಮಿಸಿದ ಅಂದರೆ ದೇವರು ಆಗಲೇ ಈತನನ್ನು ನೇಮಿಸಿದ್ದಾನಂತೆ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಲೌಕಿಕವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ ಒಂದು ತಂದೆ ತಾಯಿಗಳು ಕಾಲವಾದ ನಂತರ ಆತನು ತನ್ನ ತಂದೆ ತಾಯಿಗಳ ಆಸ್ತಿಗೆ ಬಾಧ್ಯನು ಹಾಗಾದರೆ ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ಆತನೇನು ಹೇಳ್ತಾ ಇದ್ದಾನೆ ನೋಡ್ರಿ ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು ಯಾವಾಗದಿಂದ ಲೌಕಿಕವಾದ ರೀತಿಯಲ್ಲಿ ತಂದೆ ತಾಯಿಗಳು ಈ ಲೋಕವನ್ನು ಬಿಟ್ಟು ಹೋದ ನಂತರ ಆ ಬಾಧ್ಯಸ್ಥಿಕೆ ಆತನಿಗೆ ಬರ್ತದೆ ಬಟ್ ನಾವು ಲಿಸನ್ ಟು ದ ವರ್ಡ್ ಆಫ್ ಗಾಡ್ What the writer to the Hebrews is telling, whom he has appointed heir of all things, who is this? Itni through whom also he made the world. Andre, apthanamula kawagiye jagatthanu devuru

He is the sum total of the glory of God. Itanu Devara Prabhavada Prakasham. Atana tattva murti and the express image of his person. Atana vyaktitvada. Atana vyaktitvada atana tattvada murtiya mudaiikan radalyot. Upholding all things by the ವರ್ಡ್ ಆಫ್ ಇಸ್ ಪವರ್ ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ಆಗಿರುವ ತನ್ನ ಶಕ್ತಿಯ ವಾಕ್ಯದಿಂದ ನಾವು ಮೊದಲೇ ನೋಡಿದೆವಲ್ಲ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ನನ್ನ ಪ್ರಿಯರೇ ಆ ವಾಕ್ಯವೆಂಬಾತನು ಕರ್ತನಾದ ಯೇಸು ಕ್ರಿಸ್ತ ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಇದ್ದಂಥ ವ್ಯಕ್ತಿ ಯೇಸು ಕ್ರಿಸ್ತ ಹಾಗಾದರೆ ಯೇಸುವಿನ ಜನನ ಎರಡು ಸಾವಿರದ ವರ್ಷದ ಹಿಂದೆ ಐತಿ ಎಂಬುದಾಗಿ ಹೇಳುವಾಗ ಅದು ಆತನ ಮಾನವನ ಒಂದು ಸ್ವಭಾವವನ್ನು ನಾವು ನೋಡ್ತೀವಿ ಈ ಕೇಮ್ ಟು ದಿಸ್ ವರ್ಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಟು ರೆಸ್ಕ್ಯೂ ಯು ಆ್ಯಂಡ್ ಮೀ ನಿನ್ನನ್ನು ಮತ್ತು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಒಬ್ಬ ಮಾನವನಾಗಿ ಆತನು ಬಂದನು ನನ್ನ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ದ ಬೈಬಲ್ ಟಾಕ್ಸ್ ಅಬೌಟ್ ದ ವರ್ಲ್ಡ್ಸ್ ಸಿ ದ ವರ್ಲ್ಡ್ ಕೆನ್ ಆಲ್ಸೋ ಬಿ ಟ್ರಾನ್ಸ್ಲೇಟೆಡ್ ಆಸ್ ಏಜಸ್ ವರ್ಲ್ಡ್ಸ್ ಅನಾದಿ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಇದ್ದಂಥವನು ನನ್ನ ಪ್ರಿಯರೇ ಎಂಥ ಅಮೂಲ್ಯನಾದಂಥ ಕ್ರಿಸ್ತನು ಆಮೇಲೆ ಒಂದು ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದ್ದು ನಾವಲ್ಲಿ ನೋಡಿದೆವು ಹೂ ಇಸ್ ದಿಸ್ ಪರ್ಸನ್ ಹೂ ಇಸ್ ದಿಸ್ ಪರ್ಸನ್ ಹೂ ಬೀಯಿಂಗ್ ದ ಬ್ರೈಟ್ನೆಸ್ ಆಫ್ ಇಸ್ ಗ್ಲೋರಿ ಹೂ ಬೀಯಿಂಗ್ ದ ಬ್ರೈಟ್ನೆಸ್ ಆಫ್ ಇಸ್ ಗ್ಲೋರಿ ದೇವರ ಪ್ರಭಾವದ ಪ್ರಕಾಶ devara prabhavada prakasha the term or the term brightness is used only here in the New testament and it expresses the concept of sending forth light or shining ಅಥವಾ ಕಂಗೊಳಿಸುವಂತಹದ್ದು ದ ಮೀನಿಂಗ್ ಆಫ್ ರಿಫ್ಲೆಕ್ಷನ್ ಈಸ್ ನಾಟ್ ಅಪ್ರಾಪ್ರಿಯೇಟ್ ಹಿಯರ್ ನೋಡ್ರಿ ಒಂದು ಬೆಳಕನ್ನು ಅದು ಪುನಃ ಪ್ರತಿಯಾಗಿ ಕಳುಹಿಸುವಂತಹದ್ದು ಎಂಬಂಥ ಭಾಷಾಂತರ ಅದು ಸರಿಯಲ್ಲ ದ ಸನ್ ಇಸ್ ನಾಟ್ ಜಸ್ಟ್ ರಿಫ್ಲೆಕ್ಟಿಂಗ್ ಗಾಡ್ಸ್ ಗ್ಲೋರಿ ಹಿ ಈಸ್ ಗಾಡ್

He Himself radiates glory. He Himself radiates glory. What a wonderful personality of the Lord Jesus Christ. Now we need to realize that He is God and radiates His own essential glory. Okay, then what it says and the express image of his person. Express image of his person Atana Tatvada Murti. You know the term you know translated Express image. Atana Tatvada Murti. See the term you know, express image. Atwa murti helwagam. You know, in the extra biblical literature, it was employed for an engraving on wood, an etching in metal, a brand.

ಒಂದು ಬರವಣಿಗೆಯ ಮೂಲಕ ಅದನ್ನು ಕೊರೆದ ಕೊರೆದು ಬರೆಯುವ ರೀತಿಯಲ್ಲಿ ಬರೆಯುವಂಥದ್ದು ಅಥವಾ ಒಂದು ರೂಪವನ್ನು ಮಾಡುವಂಥದ್ದಕ್ಕಾಗಿ ಇಮೇಜ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ ನಾವು ಹೂ ಇಸ್ ದ ಸನ್ ಆಫ್ ಗಾಡ್ ಹಿ ಇಸ್ ದ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಇಸ್ ಪರ್ಸನ್ ಜೀವಸ್ವರೂಪನಾದಂಥ ದೇವರ ಆತನ ಅದೇ ರೀತಿಯ ಸ್ವರೂಪವುಳ್ಳವನು ಅಂದರೆ ಆತನು ಬೇರೆ ಅಲ್ಲ ಅಥವಾ ಒಂದು ಜೆರಾಕ್ಸ್ ಕಾಪಿ ಕೂಡ ಅಲ್ಲ ಆತನು ತಾನಾಗಿಯೇ ಆತನು ದೇವರಾಗಿದ್ದಾನೆ ನಾವು ಇನ್ ಅದರ್ ವರ್ಡ್ಸ್ ದ ಲೋಡ್ ಜೀಸಸ್ ಕ್ರೈಸ್ಟ್ ದ ಸನ್ ಆಫ್ ಗಾಡ್ ಈಸ್ ದ ಪರ್ಫೆಕ್ಟ್ ಇಂಪ್ರಿಂಟ್ You know the exact representation of the nature and essence of the Lord God in time and in space. He is the very express image of God. And then it says not only is the express image of his person Upholding all things by the word of his power. The Bible is using the word upholding. What do you mean by upholding? You know, the God in time, you know, and the Lord God of this whole world.

ಈ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಸ್ವಲ್ಪ ಕೊಲಸವರಿಗೆ ಬರೆದಂಥ ಪತ್ರಕ್ಕೆ ನಾವು ಹಿಂದಕ್ಕೆ ಹೋಗೋಣ ಏನು ಹೇಳ್ತಾ ಇದ್ದಾನೆ ಭಕ್ತನಾದಂಥ ಪೌಲನು ಕೊಲಸವರಿಗೆ ಬರೆಯುವಾಗ ಒಂದನೇ ಅಧ್ಯಾಯಕ್ಕೆ ನಾವು ಬರುವಂಥ ವೇಳೆಯಲ್ಲಿ ಹದಿನೇಳನೇ ವಚನದಲ್ಲಿ ಆತನೊಂದು ಮಾತು ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಹದಿನೇಳನೇ ವಚನ ಆ್ಯಂಡ್ ಹಿ ಈಸ್ ಬಿಫೋರ್ ಆಲ್ ಥಿಂಗ್ಸ್ ಆ್ಯಂಡ್ ಇನ್ ಹಿಮ್ ಆಲ್ ಥಿಂಗ್ಸ್ ಕನ್ಸಿಸ್ಟ್ ಅಂಡ್ ಹಿ ಇಸ್ ಬಿಫೋರ್ ಆಲ್ ಥಿಂಗ್ಸ್ ಅಂಡ್ ಇನ್ ಹಿಮ್ ಆಲ್ ಥಿಂಗ್ಸ್ ಕನ್ಸಿಸ್ಟ್ ಆತನು ಎಲ್ಲಕ್ಕಿಂತಲೂ ಮೊದಲು ಇದ್ದವನು ಮತ್ತು ಆತನು ಎಲ್ಲದಕ್ಕೂ ಆಧಾರ ಸಂಭೂತನಾಗಿದ್ದಾನೆ ಆತನು ಎಲ್ಲದಕ್ಕೂ ಆಧಾರ ಸಂಭೂತನಾಗಿದ್ದಾನೆ ಹಿ ಈಸ್ ಬಿಫೋರ್ ಆಲ್ ಥಿಂಗ್ಸ್ you know when the universe had its beginning the lord jesus christ already existed ee loka prarambhavagvant samayadikinta munchitavagi nama rakshakanada yesu christ natane iddanu thus by definition he must be eternal aadudaninna yesu christani yar yesu christano yaro ದ ಇಟರ್ನಲ್ ಗಾಡ್ ಆಮೇಲೆ ಅಲ್ಲಿ ಒಂದು ಪದ ಉಂಟು ಕನ್ಸಿಸ್ಟ್ ಎಂಬುದಾಗಿ ದಟ್ ಮೀನ್ಸ್ ಟು ಹೋಲ್ಡ್ ಟುಗೆದರ್ ಟು ಹೋಲ್ಡ್ ಟುಗೆದರ್ ಕನ್ನಡದಲ್ಲಿ ಆಧಾರವಾಗಿರುವಂತಹದ್ದು ಎಂಬಂತ ಒಂದು ಪದ ಉಪಯೋಗವಾಗಿ ಹೋಲ್ಡ್ ಟುಗೆದರ್ ಇನ್ ಅದರ್ ವರ್ಡ್ಸ್ ಕ್ರೈಸ್ಟ್ ಸಸ್ಟೇನ್ಸ್ ದ ಯುನಿವರ್ಸ್ It's the Lord Jesus Christ who is holding this universe. Praise be to the Lord. Very often we have a very low estimate of who Christ is. Who is Christ? Who is Jesus? He is the one who is holding the universe and maintaining the power and balance necessary to life's. Existence and continuity. Then a prayer. in when the satya, Adrinda ibriari ke patra vandre adiaya murne Vachandali dali Matu danta maato. Huh? Yenanta unta upholding all things by the word of his power. Oh, what a wonderful Lord! What a wonderful God! Our Lord. Jesus Christ is. Now the Word of God says that He is upholding. That means the term also conveys the concept of movement or progress. It is the Son of God, the Lord Jesus Christ, who directs all things towards the consummation of all things. According to God's sovereign purpose. Thank God, He's in control. We talk about the earthquake, we talk about the tsunami, we talk about that thing happening, we talk about this thing happening. But remember one thing the Lord Jesus Christ is in control. Yesu Krishthanu. ಆತನು ತನ್ನ ಹತೋಟಿಯಲ್ಲಿ ಅದನ್ನು ಇಟ್ಟುಕೊಂಡಿದ್ದಾನೆ ಆ್ಯಂಡ್ ಹಿ ಡಸ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ದ ಇಟರ್ನಲ್ ಪರ್ಪಸಸ್ ಆತನು ಅದನ್ನು ತಾನು ಹಿಡ್ಕೊಂಡಿದ್ದಾನಂತೆ ದೇವರ ವಾಕ್ಯ ಹೇಳುವಂಥ ದೇವರ ಉದ್ದೇಶವು ನೆರವೇರುವುದಕ್ಕಾಗಿ ಹಿ ಹೂ ಸ್ಪೋಕ್ ಆಲ್ ಥಿಂಗ್ಸ್ ಇಂಟು ಎಕ್ಸಿಸ್ಟೆನ್ಸ್ ಅದು ಉಂಟಾಗಲಿ ಎಂಬುದಾಗಿ ದೇವರು ಹೇಳಿದನಲ್ಲ And he says, let it be sustainable. Till the time of the final closure of this universe. Jesus Christ Himself is going to appear. What is going to happen? The world will pass away. The Lord is going to renew this world. He is going to renew this universe. Till then, He is holding. Who is this Jesus Christ? What a great God! Let us worship Him, glorify Him. He is the eternal God. He is a God who was who is who will be may God's name be glorified